ಲಿಬ್ರೆ ಆಫೀಸ್ ಕ್ಯಾಲ್ಕ್ ನಲ್ಲಿನ ಸೂತ್ರಗಳು ಮತ್ತು ಅವುಗಳ ಫಂಕ್ಷನ್ ಗಳ ಬಗೆಗಿನ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ ಈ ಟ್ಯುಟೋರಿಯಲ್ ನಲ್ಲಿ ನಾವು ನಿಬಂಧನಾತ್ಮಕ ಆಪರೇಟರ್ ಗಳ ಬಗ್ಗೆ ಇಫ್ ಮತ್ತು ಆರ್ ಹೇಳಿಕೆಗಳ ಉಪಯೋಗ ಮೂಲಭೂತವಾದ ಸಂಖ್ಯಾಶಾಸ್ತ್ರದ ಕಾರ್ಯಗಳ ಬಗ್ಗೆ ಹಾಗೂ ಸಂಖ್ಯೆಗಳನ್ನು ಸರಿಹೊಂದಿಸಲು ಕಲಿಯಲಿದ್ದೇವೆ ಇಲ್ಲಿ ನಾವು ಉಬುಂಟು ಲಿನಕ್ಸ್ ನ 10.04 ಆವೃತ್ತಿಯನ್ನು ಮತ್ತು ಲಿಬ್ರೆ ಆಫೀಸ್ ಸೂಟ್ ನ 3.3.4 ನೇ ಆವೃತ್ತಿಯನ್ನು ಬಳಸುತ್ತಿದ್ದೇವೆ ನಾವು ಈಗಾಗಲೇ ಅಂಕಗಣಿತದ ಮೂಲಭೂತ ಕಾರ್ಯಗಳಾದ ದತ್ತಾಂಶಗಳ ಕೂಡುವಿಕೆ ಕಳೆಯುವಿಕೆ ಮತ್ತು ಸರಾಸರಿಗಳ ಕಂಡುಹಿಡಿಯುವಿಕೆಯನ್ನು ಕಲಿತಿದ್ದೇವೆ ಈಗ ಇನ್ನಿತರ ಕೆಲವು ಉಪಯುಕ್ತ ಕಾರ್ಯಗಳನ್ನು ಕಲಿಯೋಣ ಅವುಗಳಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಆಪರೇಟರ್ ಎಂದರೆ ನಿಬಂಧನಾತ್ಮಕ ಆಪರೇಟರ್ ನಿಬಂಧನಾತ್ಮಕ ಆಪರೇಟರ್ಗಳು ದತ್ತಾಂಶಗಳ ಮೇಲೆ ಬಳಕೆದಾರನ ನಿಬಂಧನೆಗಳನ್ನು ಪರಿಶೀಲಿಸುತ್ತವೆ ಮತ್ತು ಟ್ರೂ ಅಥವಾ ಫಾಲ್ಸ್ ಎಂದು ಫಲಿತಾಂಶವನ್ನು ಪ್ರಕಟಿಸುತ್ತವೆ ಪರ್ಸನಲ್ ಫೈನಾನ್ಸ್ ಟ್ರ್ಯಾಕರ್ ಡಾಟ್ ಒಡಿಎಸ್ ಅನ್ನು ಓಪನ್ ಮಾಡೋಣ ಇಲ್ಲಿ ಕಾಸ್ಟ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕೆಲವು ವಸ್ತುಗಳ ಬೆಲೆಗಳನ್ನು ಪಟ್ಟಿ ಮಾಡಿದ್ದೇವೆ ಅಲ್ಲಿಗೆ ನಿಬಂಧನಾತ್ಮಕ ಆಪರೇಟರ್ ಅನ್ನು ಅನ್ವಯಿಸಿ ಬಂದ ಫಲಿತಾಂಶವನ್ನು ವಿಮರ್ಶಿಸೋಣ B10 ಕೋಶವನ್ನು ಕ್ಲಿಕ್ ಮಾಡಿ ಮತ್ತು ಅದರೊಳಗೆ ಕಂಡೀಷನ್ ರಿಸಲ್ಟ್ ಎಂದು ಟೈಪ್ ಮಾಡಿ ಈಗ C10 ಸೆಲ್ ಅನ್ನು ಕ್ಲಿಕ್ಕಿಸಿ ಈ ಸೆಲ್ ನಲ್ಲಿ ಈ ಮೇಲಿನ ಬೆಲೆಗಳಿಗೆ ನಿಬಂಧನಾತ್ಮಕ ಫಲಿತಾಂಶವು ಅನ್ವಯವಾಗುತ್ತದೆ ಮತ್ತು ಈ ಸೆಲ್ ನಲ್ಲಿ ಅದು ಪ್ರದರ್ಶಿತವಾಗಲಿದೆ ಹೌಸ್ ರೆಂಟ್ ನ ಬೆಲೆ 6000 ರೂಪಾಯಿಗಳು ಹಾಗೂ ಎಲೆಕ್ಟ್ರಿಸಿಟಿ ಬಿಲ್ ನ ಬೆಲೆಯು 800 ರೂಪಾಯಿಗಳೆಂದು ಗಮನಿಸಿ ಹೌಸ್ ರೆಂಟ್ ನ ಬೆಲೆಯು ಎಲೆಕ್ಟ್ರಿಸಿಟಿ ಬಿಲ್ ಗಿಂತ ಅಧಿಕವಾಗಿದೆ ನಾವು ಅವುಗಳ ಮೇಲೆ ವಿವಿಧ ನಿಬಂಧನೆಗಳನ್ನು ಅನ್ವಯಿಸಿ ಫಲಿತಾಂಶಗಳನ್ನು ಪಡೆಯಬಹುದು C10 ಸೆಲ್ ಅನ್ನು ಕ್ಲಿಕ್ಕಿಸಿ ಈ ಸೆಲ್ ನಲ್ಲಿ ಸಮಚಿಹ್ನೆ C3 ಗ್ರೇಟರ್ ದೆನ್ C4 ಎನ್ನುವ ನಿಬಂಧನೆಯನ್ನು ಟೈಪ್ ಮಾಡಿ ಮತ್ತು ಎಂಟರ್ ಕೀಲಿಯನ್ನು ಒತ್ತಿ C3 ಸೆಲ್ ನಲ್ಲಿನ ಬೆಲೆಯು C4 ಸೆಲ್ ನ ಬೆಲೆಗಿಂತ ಹೆಚ್ಚಾಗಿರುವುದರಿಂದ ಟ್ರೂ ಎನ್ನುವ ಫಲಿತಾಂಶವು ಪ್ರದರ್ಶಿತವಾಗುತ್ತದೆ ಈಗ ಸಮಚಿಹ್ನೆ C3 ಲೆಸ್ ದೆನ್ C4 ಎಂದು ನಿಬಂಧನಾತ್ಮಕ ಹೇಳಿಕೆಯನ್ನು ಬದಲಿಸೋಣ ಎಂಟರ್ ಕೀಲಿಯನ್ನು ಒತ್ತಿ ಫಾಲ್ಸ್ ಎಂಬ ಫಲಿತಾಂಶವು ಪ್ರಕಟವಾಗುತ್ತದೆ ಇದೇ ಮಾದರಿಯಲ್ಲಿ ನಾವು ವಿವಿಧ ಹೇಳಿಕೆಗಳನ್ನು ಅನ್ವಯಿಸಿ ಫಲಿತಾಂಶವನ್ನು ಪರೀಕ್ಷಿಸಬಹುದು ಈ ರೀತಿಯ ಹೇಳಿಕೆಗಳು ದೊಡ್ಡ ಮೊತ್ತದ ದತ್ತಾಂಶಗಳ ವ್ಯವಹಾರದಲ್ಲಿ ಅನುಕೂಲಕರವಾಗಿರುತ್ತದೆ ಇದೇ ರೀತಿಯಲ್ಲಿ ನೀವು ಇಫ್ ಮತ್ತು ಆರ್ ನಿಬಂಧನೆಗಳನ್ನು ಕೂಡ ದತ್ತಾಂಶಗಳ ಮೇಲೆ ನಿಬಂಧನೆಗಳಿಗೆ ಅನುಸಾರವಾಗಿ ಟ್ರೂ ಎನ್ನುವ ಫಲಿತಾಂಶವನ್ನು ಮುದ್ರಿಸಲು ಅನ್ವಯಿಸಬಹುದು C10 ಸೆಲ್ ಅನ್ನು ಕ್ಲಿಕ್ಕಿಸಿ ಮತ್ತು ಅಲ್ಲಿ ಸಮಚಿಹ್ನೆ ಇಫ್ ಮತ್ತು ಬಂಧಕದ ಒಳಗೆ C3 ಗ್ರೇಟರ್ ದೆನ್ C4 ಅರ್ಧವಿರಾಮ ಪುನಃ ಡಬಲ್ ಕೋಟ್ ನ ಒಳಗೆ ಪಾಸಿಟಿವ್ ಎಂದು ಅರ್ಧವಿರಾಮ ಪುನಃ ಡಬಲ್ ಕೋಟ್ ನ ಒಳಗೆ ನೆಗೆಟಿವ್ ಎಂದು ಟೈಪ್ ಮಾಡಿ C3 ಸೆಲ್ ನಲ್ಲಿನ ಬೆಲೆಯು C4 ಸೆಲ್ ನಲ್ಲಿನ ಬೆಲೆಗಿಂತ ಜಾಸ್ತಿಯಾಗಿದ್ದರೆ ಪಾಸಿಟಿವ್ ಎಂದು ಇಲ್ಲದಿದ್ದರೆ ನೆಗೆಟಿವ್ ಎಂದು ಪ್ರದರ್ಶಿತವಾಗುತ್ತದೆ ಎಂಟರ್ ಕೀಲಿಯನ್ನು ಒತ್ತಿ 6000 ರೂಪಾಯಿಗಳು 800 ರೂಪಾಯಿಗಳಿಗಿಂತ ಜಾಸ್ತಿಯಾಗಿರುವುದರಿಂದ ಫಲಿತಾಂಶವು ಪಾಸಿಟಿವ್ ಎಂದು ಪ್ರದರ್ಶಿತವಾಗಿರುವುದನ್ನು ಗಮನಿಸಿ ಈಗ ನಿಬಂಧನಾತ್ಮಕ ಹೇಳಿಕೆಯನ್ನು ಗ್ರೇಟರ್ ದೆನ್ ನಿಂದ ಲೆಸ್ ದೆನ್ ಎಂದು ಬದಲಾಯಿಸಿ ಎಂಟರ್ ಕೀಲಿಯನ್ನು ಒತ್ತಿ C3 ಸೆಲ್ ನಲ್ಲಿನ ಬೆಲೆಯು C4 ಸೆಲ್ ನಲ್ಲಿನ ಬೆಲೆಗಿಂತ ಹೆಚ್ಚಾಗಿರುವುದರಿಂದ ಫಲಿತಾಂಶವು ನೆಗೆಟಿವ್ ಎಂದು ಪ್ರದರ್ಶಿತವಾಗಿರುವುದನ್ನು ಗಮನಿಸಿ C3 ಮತ್ತು C4 ಸೆಲ್ ನಲ್ಲಿ ದತ್ತಾಂಶವನ್ನು ಬದಲಾಯಿಸಿದರೆ ಫಲಿತಾಂಶದಲ್ಲೂ ಬದಲಾವಣೆಯನ್ನು ಗಮನಿಸಬಹುದು ನೆಗೆಟಿವ್ ಎಂದು ಈಗ ಫಲಿತಾಂಶವು ಪ್ರಕಟವಾಗಿದೆ ಈಗ C4 ಸೆಲ್ ನಲ್ಲಿನ ಬೆಲೆಯನ್ನು 7000 ರೂಪಾಯಿಗಳಿಗೆ ಹೆಚ್ಚಿಸೋಣ ಮತ್ತು ಎಂಟರ್ ಕೀಲಿಯನ್ನು ಒತ್ತೋಣ ಈಗ ಫಲಿತಾಂಶವು ಸ್ವತಃ ಪಾಸಿಟಿವ್ ಎಂದು ಪರಿವರ್ತಿತವಾಗುತ್ತದೆ ಪುನಃ C4 ಸೆಲ್ ನಲ್ಲಿನ ಬೆಲೆಯನ್ನು 800 ರೂಪಾಯಿಗಳಿಗೆ ಇಳಿಸೋಣ ಮತ್ತು ಎಂಟರ್ ಕೀಲಿಯನ್ನು ಒತ್ತೋಣ ಫಲಿತಾಂಶವು ಸ್ವತಃ ಮೊದಲಿನಂತೆಯೇ ನೆಗೆಟಿವ್ ಎಂದು ಬದಲಾಗುತ್ತದೆ ಇದೀಗ ಮಾಡಿದ ಪರಿವರ್ತನೆಗಳನ್ನು ಡಿಲೀಟ್ ಮಾಡೋಣ ಮುಂದೆ ಕೆಲ ಅಂಕಗಣಿತದ ಮತ್ತು ಸಂಖ್ಯಾಶಾಸ್ತ್ರದ ಕೆಲಸಗಳನ್ನು ಕಲಿಯೋಣ ಮೂಲಭೂತವಾದ ಅಂಕಗಣಿತದ ಕೆಲಸಗಳೆಂದರೆ ಕೂಡಿಸಲು ಸಮ್ ಗುಣಾಕಾರಕ್ಕೆ ಪ್ರಾಡಕ್ಟ್ ಭಾಗಾಕಾರಕ್ಕೆ ಕೋಶಂಟ್ ಮತ್ತು ಈ ಹಿಂದಿನ ಟ್ಯುಟೋರಿಯಲ್ ಗಳಲ್ಲಿ ಕಲಿತ ಇನ್ನಿತರ ಅಂಶಗಳು ಈಗ ಸಮ್ ಪ್ರಾಡಕ್ಟ್ ಮತ್ತು ಕೋಶಂಟ್ ನ
ಕೆಲಸಗಳನ್ನು ಪರಿಶೀಲಿಸಲು ಒಂದಷ್ಟು ಕಾರ್ಯಗಳನ್ನು ಮಾಡೋಣ ಶೀಟ್ 3 ಅನ್ನು ಆಯ್ದುಕೊಳ್ಳಿ 50 100 ಮತ್ತು 150 ಸಂಖ್ಯೆಗಳನ್ನು ಕ್ರಮವಾಗಿ B1 B2 ಮತ್ತು B3 ಸೆಲ್ ಗಳಲ್ಲಿ ನಮೂದಿಸಿ A4 ಸೆಲ್ ಅನ್ನು ಕ್ಲಿಕ್ಕಿಸಿ ಮತ್ತು ಸಮ್ ಎಂದು ಟೈಪ್ ಮಾಡಿ B4 ಸೆಲ್ ಅನ್ನು ಕ್ಲಿಕ್ ಮಾಡಿ ಈ ಸೆಲ್ ನಲ್ಲಿಯೇ ನಾವು ಫಲಿತಾಂಶವನ್ನು ಲೆಕ್ಕಿಸಬೇಕು ಅಲ್ಲಿ ಸಮಚಿಹ್ನೆ ಸಮ್ ಎಂದು ಮತ್ತು ಬಂಧಕದ ಒಳಗೆ B1 ಅರ್ಧವಿರಾಮ B2 ಅರ್ಧವಿರಾಮ B3 ಎಂದು ಟೈಪ್ ಮಾಡಿ ಎಂಟರ್ ಕೀಲಿಯನ್ನು ಒತ್ತಿ 300 ಎಂದು ಫಲಿತಾಂಶವು ಪ್ರಕಟವಾಗಿರುವುದನ್ನು ಗಮನಿಸಿ ನೀವು ಸೆಲ್ ಗಳಲ್ಲಿನ ಬೆಲೆಗಳ ವ್ಯಾಪ್ತಿಯನ್ನು ಕೂಡ ಕಂಡುಹಿಡಿಯಬಹುದು ಸೆಲ್ ಅನ್ನು ಪುನಃ ಕ್ಲಿಕ್ಕಿಸಿ ಈಗ ಬಂಧಕದ ಒಳಗೆ B1 ಅರ್ಧವಿರಾಮ B2 ಅರ್ಧವಿರಾಮ B3 ಎನ್ನುವುದರ ಬದಲಾಗಿ B1 ವಿವರಣಾತ್ಮಕ ಚಿಹ್ನೆ B3 ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ ಮತ್ತೊಮ್ಮೆ 300 ಎಂದು ಫಲಿತಾಂಶವು ಪ್ರಕಟವಾಗುತ್ತದೆ A5 ಸೆಲ್ ಅನ್ನು ಕ್ಲಿಕ್ಕಿಸಿ ಮತ್ತು ಪ್ರಾಡಕ್ಟ್ ಎಂದು ಟೈಪ್ ಮಾಡಿ B5 ಸೆಲ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ಸಮಚಿಹ್ನೆ ಪ್ರಾಡಕ್ಟ್ ಎಂದು ಮತ್ತು ಬಂಧಕದ ಒಳಗೆ B1 ವಿವರಣಾತ್ಮಕ ಚಿಹ್ನೆ B3 ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ 750,000 ಎಂದು ಫಲಿತಾಂಶವು ಪ್ರಕಟವಾಗುವುದನ್ನು ಗಮನಿಸಿ ಕೋಷೆಂಟ್ ನ ಕೆಲಸಗಳನ್ನು ನೋಡೋಣ A6 ಸೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಕೋಷೆಂಟ್ ಎಂದು ಟೈಪ್ ಮಾಡಿ ಈಗ B6 ಸೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಈ ಸೆಲ್ ಅನ್ನು ಫಲಿತಾಂಶವನ್ನು ಪಡೆಯಲು ಬಳಸಲಿದ್ದೇವೆ ಮತ್ತು ಅಲ್ಲಿ ಸಮಚಿಹ್ನೆ ಕೋಷೆಂಟ್ ಮತ್ತು ಬಂಧಕದ ಒಳಗೆ B2 ಅರ್ಧವಿರಾಮ B1 ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ ಸಂಖ್ಯೆ 100 ಸಂಖ್ಯೆ 50 ರಿಂದ ಭಾಗವಾಗಿರುವುದರಿಂದ 2 ಎಂದು ಫಲಿತಾಂಶವು ಪ್ರಕಟವಾಗುತ್ತದೆ ಇದೇ ರೀತಿಯಲ್ಲಿ ನಾವು ಕ್ಯಾಲ್ಕ್ ಅನ್ನು ಉಪಯೋಗಿಸಿ ವಿವಿಧ ಅಂಕಗಣಿತಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಬಹುದು ಈಗ ಸಂಖ್ಯಾಶಾಸ್ತ್ರದ ಕಾರ್ಯಗಳನ್ನು ಅನ್ವಯಿಸುವುದನ್ನು ಕಲಿಯೋಣ ಸಂಖ್ಯಾಶಾಸ್ತ್ರದ ಕಾರ್ಯಗಳು ಸ್ಪ್ರೆಡ್ಶೀಟ್ ನಲ್ಲಿನ ದತ್ತಾಂಶಗಳ ವಿಂಗಡಿಸುವಿಕೆಗೆ ಉಪಯುಕ್ತವಾಗಿವೆ ಉದಾಹರಣೆಗಾಗಿ ಕೌಂಟ್ ಮಿನ್ ಮ್ಯಾಕ್ಸ್ ಮೀಡಿಯನ್ ಮೋಡ್ ಮುಂತಾದ ಕಾರ್ಯಗಳು ಮತ್ತು ಸ್ವಭಾವದಿಂದ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದ ಅಂಶಗಳು ಮೊದಲಿಗೆ ಶೀಟ್ 1 ಅನ್ನು ಕ್ಲಿಕ್ ಮಾಡಿ ಸಂಖ್ಯಾಶಾಸ್ತ್ರವನ್ನು ಉಪಯೋಗಿಸಿ ಗರಿಷ್ಠ ಕನಿಷ್ಠ ಮತ್ತು ಮಧ್ಯದ ಬೆಲೆಯನ್ನು ಕಂಡುಹಿಡಿಯಲು ಕಲಿಯೋಣ ಫಲಿತಾಂಶವು ಪ್ರಕಟಗೊಳ್ಳಬೇಕಾದ C10 ಸೆಲ್ ಅನ್ನು ಕ್ಲಿಕ್ ಮಾಡೋಣ ಕಾಸ್ಟ್ ಶೀರ್ಷಿಕೆ ಅಡಿಯಲ್ಲಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ಹೊಂದಿದ್ದೇವೆ 300 ರೂಪಾಯಿಗಳು ಕನಿಷ್ಠತಮ ಬೆಲೆಯಾಗಿದೆ 6,000 ರೂಪಾಯಿಗಳು ಗರಿಷ್ಠತಮ ಬೆಲೆಯಾಗಿದೆ ಇವೆಲ್ಲವೂ ನಾವು ಆಯಾ ಕಾರ್ಯಗಳನ್ನು ಮಾಡಿದಾಗ ಪ್ರಕಟಗೊಳ್ಳಬೇಕಾದ ಫಲಿತಾಂಶಗಳು C10 ಸೆಲ್ ನಲ್ಲಿ ಸಮಚಿಹ್ನೆ ಮ್ಯಾಕ್ಸ್ ಮತ್ತು ಬಂಧಕದ ಒಳಗೆ C3 ವಿವರಣಾತ್ಮಕ ಚಿಹ್ನೆ C7 ಎಂದು ಟೈಪ್ ಮಾಡಿ ಎಂಟರ್ ಕೀಲಿಯನ್ನು ಒತ್ತಿ ಕಾಲಂನಲ್ಲಿರುವ ಗರಿಷ್ಠ ಬೆಲೆಯಾಗಿರುವ 6,000 ಫಲಿತಾಂಶವಾಗಿ ಪ್ರಕಟವಾಗಿರುವುದನ್ನು ಗಮನಿಸಿ ಈಗ ಮ್ಯಾಕ್ಸ್ ಹೇಳಿಕೆಯ ಜಾಗದಲ್ಲಿ ಮಿನ್ ಎಂಬ ಹೇಳಿಕೆಯನ್ನು ದಾಖಲಿಸೋಣ ಮತ್ತು ಎಂಟರ್ ಕೀಯನ್ನು ಒತ್ತೋಣ ಕಾಲಂನ ಕನಿಷ್ಠತಮ ಬೆಲೆಯಾದ 300 ಫಲಿತಾಂಶವಾಗಿ ಪ್ರಕಟವಾಗಿರುವುದನ್ನು ಗಮನಿಸಿ ಮಧ್ಯದ ಬೆಲೆಯನ್ನು ಕಂಡುಕೊಳ್ಳಲು ಮಿನ್ ಎಂಬ ಹೇಳಿಕೆಯ ಜಾಗದಲ್ಲಿ ಮೀಡಿಯನ್ ಎಂದು ನಮೂದಿಸಿ ಮತ್ತು ಎಂಟರ್ ಕೀಲಿಯನ್ನು ಒತ್ತಿ ಕಾಲಂನಲ್ಲಿನ ಮಧ್ಯದ ಬೆಲೆಯಾದ 800 ಫಲಿತಾಂಶವಾಗಿ ಪ್ರಕಟವಾಗುತ್ತದೆ ಇದೇ ರೀತಿಯಲ್ಲಿ ನೀವು ಸಂಖ್ಯಾಶಾಸ್ತ್ರದ ಕಾರ್ಯಗಳನ್ನು ಬಳಸಿ ದತ್ತಾಂಶಗಳನ್ನು ಅದಕ್ಕೆ ತಕ್ಕನಾಗಿ ವಿಂಗಡಿಸಬಹುದು ಈ ಸೆಲ್ ನಲ್ಲಿ ಮಾಡಿದ ಬದಲಾವಣೆಗಳನ್ನು ಡಿಲೀಟ್ ಮಾಡೋಣ ಸಂಖ್ಯೆಗಳನ್ನು ಸರಿಹೊಂದಿಸಲು ಕಲಿಯೋಣ ಕಾಸ್ಟ್ ಶೀರ್ಷಿಕೆ ಅಡಿಯಲ್ಲಿ ಕೆಲ ಬದಲಾವಣೆಗಳನ್ನು ಮಾಡೋಣ 6,000 ಅನ್ನು 6,000.34 ಎಂದು 600 ಅನ್ನು 600.4 ಎಂದು ಮತ್ತು 300 ಅನ್ನು 300.3 ಎಂದು ಪರಿವರ್ತಿಸೋಣ ಈಗ B11 ಸೆಲ್ ಅನ್ನು ಕ್ಲಿಕ್ ಮಾಡಿ ರೌಂಡಿಂಗ್ ಆಫ್ ಎಂದು ಶೀರ್ಷಿಕೆಯನ್ನು ನಮೂದಿಸಿ C11 ಸೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ನಾವು ಕಾಸ್ಟ್ ಶೀರ್ಷಿಕೆಯ ಅಡಿಯಲ್ಲಿನ ಬೆಲೆಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯಲಿದ್ದೇವೆ C11 ಸೆಲ್ ನಲ್ಲಿ ಸಮಚಿಹ್ನೆ ಸಮ್ ಮತ್ತು ಬಂಧಕದ ಒಳಗೆ C3 ವಿವರಣಾತ್ಮಕ ಚಿಹ್ನೆ C7 ಎಂದು ಟೈಪ್ ಮಾಡಿ ಈಗ ಎಂಟರ್ ಕೀಲಿಯನ್ನು ಒತ್ತಿ ಗಮನಿಸಿ 9701.04 ಎನ್ನುವುದು ಒಟ್ಟು ಮೊತ್ತ
ನಮ್ಮ ಫಲಿತಾಂಶದಲ್ಲಿ ನಮಗೆ ದಶಾಂಶ ಸ್ಥಾನವು ಬೇಡವೆಂದಿಟ್ಟುಕೊಳ್ಳೋಣ ಇದಕ್ಕೆ ಸರಳ ಉಪಾಯವೆಂದರೆ ಫಲಿತಾಂಶದ ಸಮೀಪದ ಪೂರ್ಣಾಂಕಕ್ಕೆ ಸರಿಹೊಂದಿಸುವುದು 9701.04 ಎಂಬ ಒಟ್ಟು ಮೊತ್ತವನ್ನು ಹೊಂದಿರುವ ಸೆಲ್ ಅನ್ನು ಕ್ಲಿಕ್ ಮಾಡೋಣ ಅಲ್ಲಿ ಸಮಚಿಹ್ನೆ ರೌಂಡ್ ಎಂದು ಬಂಧಕವನ್ನು ತೆರೆದು ಸಮ್ ಎಂದು ಪುನಃ ಬಂಧಕದೊಳಗೆ C3 ವಿವರಣಾತ್ಮಕ ಚಿಹ್ನೆ C7 ಎಂದು ಟೈಪ್ ಮಾಡಿ ಬಂಧಕವನ್ನು ಮುಚ್ಚೋಣ ಮತ್ತು ಎಂಟರ್ ಕೀಲಿಯನ್ನು ಒತ್ತೋಣ ನೀವು ಗಮನಿಸಿ ಈಗ ಫಲಿತಾಂಶವು 9701.04 ಎಂಬ ದಶಾಂಶವುಳ್ಳ ಸಂಖ್ಯೆಯಿಂದ 9701 ಎಂಬ ಹತ್ತಿರದ ಪೂರ್ಣಾಂಕಕ್ಕೆ ಸರಿಹೊಂದಿದೆ ದಶಾಂಶವಿರುವ ಸಂಖ್ಯೆಗಳನ್ನು ಮೇಲಿನ ಅಥವಾ ಕೆಳಗಿನ ಪೂರ್ಣಾಂಕಗಳಿಗೆ ಸರಿಹೊಂದಿಸಬಹುದು ಫಲಿತಾಂಶವಿರುವ ಸೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅಲ್ಲಿರುವ ರೌಂಡ್ ಎಂಬ ಹೇಳಿಕೆಯನ್ನು ರೌಂಡ್ ಅಪ್ ಎಂದು ಬದಲಾಯಿಸಿ ಈಗ ಎಂಟರ್ ಕೀಲಿಯನ್ನು ಒತ್ತಿ 9702 ಎಂದು ಫಲಿತಾಂಶವು ಪ್ರಕಟವಾಗಿರುವುದನ್ನು ಗಮನಿಸಿ ಇದು ಮೇಲಿನ ಪೂರ್ಣಾಂಕವಾಗಿದೆ ಕೆಳಗಿನ ಪೂರ್ಣಾಂಕಕ್ಕೆ ಸರಿಹೊಂದಿಸಲು ರೌಂಡ್ ಅಪ್ ನಿಂದ ರೌಂಡ್ ಡೌನ್ ಎಂದು ಹೇಳಿಕೆಯನ್ನು ಬದಲಾಯಿಸಿ ಮತ್ತು ಎಂಟರ್ ಕೀಲಿಯನ್ನು ಒತ್ತಿ ಈಗ 9701 ಎಂದು ಕೆಳಗಿನ ಪೂರ್ಣಾಂಕವು ಫಲಿತಾಂಶವಾಗಿ ಪ್ರಕಟವಾಗಿದೆ ಪರ್ಸನಲ್ ಫೈನಾನ್ಸ್ ಟ್ರ್ಯಾಕರ್ .ods ನ ಮೂಲ ಸ್ವರೂಪವನ್ನು ಪಡೆಯಲು ಪುನಃ ಮೊದಲಿನಂತೆಯೇ ಮಾಡೋಣ ಇಲ್ಲಿಗೆ ಲಿಬ್ರೆ ಆಫೀಸ್ ಕ್ಯಾಲ್ಕ್ ನ ಮೇಲಿನ ಸ್ಪೋಕನ್ ಟ್ಯುಟೋರಿಯಲ್ ಮುಕ್ತಾಯವಾಗುತ್ತದೆ ಇಲ್ಲಿ ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ ನಿಬಂಧನಾತ್ಮಕ ಆಪರೇಟರ್ಗಳು ಇಫ್ ಮತ್ತು ಆರ್ ಹೇಳಿಕೆಗಳು ಮೂಲಭೂತ ಸಂಖ್ಯಾಶಾಸ್ತ್ರದ ಕಾರ್ಯಗಳು ಸಂಖ್ಯೆಗಳನ್ನು ಸರಿಹೊಂದಿಸುವುದು ಈ ಕೆಳಗಿನ ಲಿಂಕ್ ಗಳನ್ನು ಬಳಸಿ ವಿಡಿಯೋಗಳನ್ನು ನೋಡಿ ಅಲ್ಲಿ ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವು ಲಭ್ಯವಾಗುತ್ತದೆ ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ ಈ ಪಾಠವನ್ನು ಆಧರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಇಲ್ಲಿ ಸಂಪರ್ಕಿಸಿ ಈ ಪಾಠವು ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ಎಂಬ ಪರಿಯೋಜನೆಯ ಭಾಗವಾಗಿದೆ ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ ಈ ಮಿಷನ್ ನ ಬಗೆಗಿನ ಹೆಚ್ಚಿನ ಮಾಹಿತಿಯು spoken-tutorial.org/nmeict-intro ಇಲ್ಲಿ ಲಭ್ಯ ಈ ಟ್ಯುಟೋರಿಯಲ್ ನ ಅನುವಾದಕ ಪ್ರಜ್ವಲ್ ಮತ್ತು ಪ್ರವಾಚಕ IIT ಬಾಂಬೆಯಿಂದ ವಾಸುದೇವ ಧನ್ಯವಾದಗಳು